ಸ್ನೇಹಿತರೆ ನಮಸ್ಕಾರ ಲಕ್ಕಿ ಟಾಕೀಸ್ಗೆ ಸ್ವಾಗತ ಭಾರ್ಗವಿ ಅಪ್ಪು ಊಟ ಮಾಡುವಂತ ಕರಿತಾಳೆ ಬೇಡ ಚಿಕ್ಕಿ ಮಧ್ಯಾಹ್ನ ಊಟ ಮಾಡಿದ್ದೆ ಜಾಸ್ತಿ ಆಗಿದೆ ಅಂತ ಹೇಳ್ತಾನೆ ಅಲ್ಲಿಗೆ ತಾತ ಮತ್ತು ಭಾರ್ಗವಿ ಗಂಡ ಸಹ ಬರ್ತಾರೆ ಎಷ್ಟೇ ಬಲವಂತ ಮಾಡಿದ್ರೂ ನನಗೆ ಊಟ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಸೀತಾ ರಾಮ್ಗೆ ಮೆಸೇಜ್ ಮಾಡಿದಾಳೆ ಮೆಸೇಜ್ ನೋಡಿದ ತಕ್ಷಣ ರಾಮ್ ಸೀತಾಗೆ ಫೋನ್ ಮಾಡ್ತಾನೆ ನಿಮ್ಮ ಮನೆ ಬಾಳಿಗೆ ಎಷ್ಟು ಅಂತ ಸೀತಾ ಕೇಳ್ತಾಳೆ ರಾಮ್ ಗಾಬರಿ ಆಗ್ತಾನೆ ಅಶೋಕ್ ಸಹಾಯದಿಂದ ಹದಿನೈದು ಸಾವಿರ ಅಂತಾನೆ ಹದಿನೈದು ಸಾವಿರನ ದುಡ್ದು ದುಡ್ಡೆಲ್ಲ ಬಾಡಿಗೆಗೆ ಹೋದರೆ ಬದುಕೋದಕ್ಕೆ ಏನು ಮಾಡೋದು ಊಟಕ್ಕೆ ಏನು ಮಾಡೋದು ನನಗೆ ಅಷ್ಟು ರೇಟಿನ ಮನೆ ಬೇಡ ನಿಮ್ಮ ಏರಿಯಾದಲ್ಲಿ ಒಂದು ಹತ್ತು ಸಾವಿರಕ್ಕೆ ಮನೆ ಸಿಕ್ಕರೆ ಹೇಳಿ ನಾನು ಮನೆ ಮನೆನ ಮನೆ ಇದ್ದೀನಿ ಅಂತ ಹೇಳ್ತಾಳೆ ತಾತ ಅಶೋಕಿಗೆ ಫೋನ್ ಮಾಡಿ ನಮ್ಮ ರಾಮ್ ಯಾರಾದರೂ ಹುಡುಗಿನ ಇಷ್ಟಪಟ್ಟಿದ್ರೆ ಹೇಳಪ್ಪ ಅವ್ರ ಮನೆಗೆ ಹೋಗಿ ನಾನು ಮಾತಾಡ್ತೀನಿ ಅಂತಾನೆ ಸೀತಾಗೆ ಮಗು ಇದೆ ಅಂತ ಅಶೋಕ್ ಮನಸ್ಸಲ್ಲೇ ಅಂದ್ಕೊಂಡು ಫೋನ್ ಕಟ್ ಮಾಡ್ತಾನೆ ಬೆಳಗ್ಗೆ ಸೀತಾ ಮನೆ ಮುಂದೆ ಒಂದು ಲೆಟ್ರ್ ಬಿದ್ದಿದೆ ಅದನ್ನು ನೋಡಿ ಗಾಬರಿ ಆಗ್ತಾಳೆ ಲಾಯರ್ ಆಫೀಸ್ನಲ್ಲಿ ಸೀತಾ ಫೋನ್ ಮಾಡ್ತಾಳೆ ಅಂತ ಕಾಯ್ತಾ ಇದ್ದಾನೆ ಅಷ್ಟರಲ್ಲಿ ಸೀತಾ ಫೋನ್ ಮಾಡ್ತಾಳೆ ಸರ್ ಬ್ಯಾಂಕಿಂದ ಲೆಟ್ರ್ ಬಂದಿದೆ ಅವ್ರು ಹೇಳಿರುವ ಡೇಟ್ ಒಳಗೆ ಹಣ ಕಟ್ಟಬೇಕಂತೆ ಇಲ್ಲಾಂದರೆ ಮನೆನ ಮನೆಯ ಸೀಸ್ ಮಾಡ್ತೀವಿ ಅಂತ ಇದೆ ಸರ್ ಆದಷ್ಟು ಬೇಗ ಮನೆ ಮಾಡಬೇಕು ನಿಮಗೂ ಯಾರಾದರೂ ಪರಿಚಯ ಇದ್ರೆ ಹೇಳಿ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಲಾಯರ್ ಫುಲ್ ಖುಷಿಯಾಗ್ತಾನೆ ಮನೆಯೂ ನಂದೆ ಸೀತಾನು ನನ್ನವಳೆ ಅಂತ ನಗ್ತಾನೆ ತಾತ ಪುಸ್ತಕ ಓದ್ತಾ ಇದ್ದಾರೆ ಅಲ್ಲಿಗೆ ಬಂದ ರಾಮ್ ಅಡ್ವಾನ್ಸ್ ವಿಚಾರ ಮಾತಾಡಿ ನಂತರ ತಾತ ಆ ಬಾಕ್ಸ್ ಅವರು ತಾಯಿ ನೆನಪಂತೆ ಕೊಡು ಅಂತ ಕೇಳಿದಾಗ ಹೌದಾ ಎಲ್ಲಿಟ್ಟೆ ಅಂತ ತಾತ ನೆನಪು ಮಾಡ್ಕೋತಾ ಇದ್ದಾರೆ ರಾಮ್ ಬೇಸರದಲ್ಲಿ ಹೊರಟೋಗ್ತಾರೆ ಸಿಹಿ ತಾತ ಅಜ್ಜಿ ಮನೆಯಲ್ಲಿ ಸ್ಕೂಲ್ಗೆ ಹೋಗಲು ರೆಡಿ ಆಗ್ತಾ ಇದ್ದಾಳೆ ಲೆಟ್ರ್ ನೋಡಿ ಸೀತಾ ಬೇಗ ಹೊರಟೋದ್ರು ಅಂತ ಹೇಳ್ತಾಳೆ ತಾತ ಮತ್ತು ಅಜ್ಜಿ ಸ್ವಲ್ಪ ಬೇಸರ ಆಗ್ತಾರೆ ನೋ ದುಃಖ ಆಗುತ್ತೆ ಅವ್ರಿಗೆ ಯಾಕಂದರೆ ಮನೆ ವಿಚಾರದ ಲೆಟ್ರೇ ಅಂತ ಅವ್ರಿಗೆ ಗೊತ್ತು ತಾತ ಸಂಬಳ ಅಂದರೆ ಏನು ಅಂತ ಕೇಳ್ತಾಳೆ ತಾತ ಸಂಬಳದ ಬಗ್ಗೆ ತುಂಬ ವಿಜ ವಿವರವಾಗಿ ಹೇಳ್ತಾರೆ ಸೀತಾ ಆಫೀಸ್ನಲ್ಲಿ ಕುಳಿತು ಬ್ರೋಕರ್ಗಳಿಗೆಲ್ಲ ಫೋನ್ ಮಾಡಿ ಮನೆ ಬಗ್ಗೆ ವಿಚಾರಿಸ್ತಾ ಇದ್ದಾಳೆ ರಾ ಇನ್ನು ಎರಡು ದಿನ ವೆಯ್ಟ್ ಮಾಡಿ ಮನೆನ ಮಾರಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತಾನೆ ಸೀತಾ ಸಣ್ಣದಾಗಿ ಒಂದು ಸ್ಮೈಲ್ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಧನ್ಯವಾದಗಳು